ಖಾಸಗಿ ವೈದ್ಯರ ನಿರ್ಲಕ್ಷ್ಯ ಖಂಡಿಸಿ ಮನವಿ. ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಹೆಚ್ಚಾಗಿದ್ದರಿಂದ ಖಾಸಗಿ ವೈದ್ಯರು ಆಸ್ಪತ್ರೆ ಬಂದ್ ಮಾಡುವ ಮೂಲಕ ಜನರಲ್ಲಿ ಭಯದ ವಾತಾವರಣ ನಿರ್ಮಿಸುತ್ತಿದ್ದು ಬೆಳಗಿನ 10:30 ರಿಂದ 1:30 ವರೆಗೆ ಮಾತ್ರ ಓಪಿಡಿ ತೆರೆಯುವುದರಿಂದ ಉಳಿದ ರೋಗಿಗಳು ತೊಂದರೆ ಅನುಭವಿಸುವ ಸ್ಥಿತಿ ನಿರ್ಮಾಣವಾಗಿದ್ದು ಕೂಡಲೇ ಮಾನವೀಯ ದೃಷ್ಟಿಯಿಂದ ಖಾಸಗಿ ವೈದ್ಯರು ಚಿಕಿತ್ಸೆ ನೀಡಲು ಮುಂದಾಗಬೇಕು. ಸರ್ಕಾರದ ಜೊತೆ ಸಂಕಷ್ಟದ ಸಮಯದಲ್ಲಿ ಸ್ವಯಂ ಪ್ರೇರಣೆಯಿಂದ ಕೈಜೋಡಿಬೇಕಾದವರು ಆಸ್ಪತ್ರೆ ಬಂದ್ ಮಾಡುತ್ತಿರುವುದರಿಂದ ಜನರಲ್ಲಿ ಕೊರೋನಾ ಬಗ್ಗೆ ತೀವ್ರ ಆತಂಕದ ವಾತಾವರಣ ನಿರ್ಮಾಣವಾಗುತ್ತಿದ್ದು ಸರ್ಕಾರದ ಆದೇಶಕ್ಕೆ ಸ್ಪಂದಿಸದವರ ಮತ್ತು ಜನರಿಗೆ ಚಿಕಿತ್ಸೆ ನೀಡಲು ನಿರಾಕರಿಸುವ ವೈದ್ಯರ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಸಿಐಟಿಯು ಕಟ್ಟಡ ಕಾರ್ಮಿಕ ಸಂಘಟನೆಯಿಂದ ಅಥಣಿ ತಹಶೀಲ್ದಾರ ಮೂಲಕ ಮನವಿ ಸಲ್ಲಿಸಲಾಯಿತು. ಈ ವೇಳೆ ಹಲವು ಸಂಘಟನೆಗಳ ಪದಾಧಿಕಾರಿಗಳು ಬೆಂಬಲಿಸುವ ಮೂಲಕ ಧ್ವನಿಗೂಡಿಸಿದ್ದು ಸಾಮಾನ್ಯ ಜನರಿಗೆ ತೊಂದರೆಯಾಗದಂತೆ ಖಾಸಗಿ ವೈದ್ಯರು ಆಸ್ಪತ್ರೆಗಳನ್ನು ಪ್ರಾರಂಭಿಸಬೇಕು ಎಂಬ ಕೂಗು ಕೇಳಿಬಂದಿದೆ. ಈ ವೇಳೆ ಕಟ್ಟಡ ಕಾರ್ಮಿಕ ಸಂಘಟನೆಯ ಅಧ್ಯಕ್ಷ ದೀಪಕ ಶಿಂದೆ, ಉಪಾಧ್ಯಕ್ಷ ಪ್ರಕಾಶ ಕಾಂಬಳೆ, ಪ್ರಧಾನ ಕಾರ್ಯದರ್ಶಿ ರಾಕೇಶ್ ಮೈಗೂರ, ಇನ್ನೂ ಹಲವರು ಉಪಸ್ಥಿತರಿದ್ದರು. ಮತ್ತು ದೇಶದಲ್ಲಿ ಕೊರೋನಾ ಹಾವಳಿ ಹೆಚ್ಚಾಗಿರುವಂತಹ ಬೆನ್ನಲ್ಲೇ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಕೂಡ ಅಥಣಿ ತಾಲೂಕಿನಲ್ಲೂ ಕೂಡ ಕೊರೋನಾ ಪಾಸಿಟಿವ್ ಪೇಷೆಂಟ್ಗಳು ಪತ್ತೆಯಾಗಿರೋದ್ರಿಂದ ಖಾಸಗಿ ಆಸ್ಪತ್ರೆಗಳು ಬಾಗಿಲು ಹಾಕೋದ್ರ ಮೂಲಕ ಖಾಸಗಿ ವೈದ್ಯರು ಸಣ್ಣ ಪುಟ್ಟ ಕಾಯಿಲೆಗಳಿಗೂ ಚಿಕಿತ್ಸೆ ಕೊಡೋದನ್ನು ನಿರಾಕರಿಸೋದ್ರ ಮೂಲಕ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಈ ಹಿಂದೆ ಸಾವಿರಾರು ಲಕ್ಷಾಂತರ ರೂಪಾಯಿಗಳನ್ನು ಶುಲ್ಕ ಅಂತ ವಸೂಲಿ ಮಾಡಿದವ್ರಿಗೆ ಒಂದು PPE ಕಿಟ್ ತೊಗೊಳ್ಳೋದು ಅಥವಾ ಮುಂಜಾಗ್ರತಾ ಕ್ರಮವನ್ನು ಅನುಸರಿಸೋದು, ಸ್ಯಾನಿಟೈಸರ್ ಬಳಸೋದು ಮತ್ತು ಕಡ್ಡಾಯವಾಗಿ ಎಲ್ಲ ರೋಗಿಗಳಿಗೆ ಮಾಸ್ಕನ್ನು ವಿತರಿಸೋದು ದೊಡ್ಡ ಕೆಲಸ ಅಲ್ಲ. ಆದರೆ ಈಗ ಭಯದ ವಾತಾವರಣವನ್ನು ಸೃಷ್ಟಿ ಮಾಡೋದ್ರ ಮೂಲಕ ಏನು ಈಗಾಗಲೇ ಅಥಣಿ ಪಟ್ಟಣದಲ್ಲಿ ಒಂದು ಖಾಸಗಿ ವೈದ್ಯರು ನಿರ್ಲಕ್ಷ್ಯವನ್ನು ತಳ್ತಾ ಇದ್ದಾರೆ. ಬಹುತೇಕ ಎಲ್ಲರೂ ಒಂದು ದಿನ 10:30 ರಿಂದ 1:30 ವರೆಗೆ OPD ಶುರು ಮಾಡ್ತೀವಿ, ಉಳಿದಂಥ ಸಮಯದಲ್ಲಿ ಬಂದ್ ಮಾಡ್ತೀವಿ ಅನ್ನುವಂಥ ಏನು ಒಂದು ನಿರ್ಣಯ ತಗೊಂಡಿದ್ದಾರೆ. ನಾನೊಂದು ಪ್ರಶ್ನೆಯನ್ನು ಕೇಳ್ತೀನಿ ಅಂಥವ್ರಿಗೆ, 10:30 ರಿಂದ 1:30 ವರೆಗೆ ನೀವು ಪೇಷೆಂಟ್ಗಳನ್ನ ನೋಡಿದಾಗ ವೈದ್ಯಕೀಯ ಶಿಕ್ಷಣ ಕಲಿತ ವೈದ್ಯಾಧಿಕಾರಿಗಳೇ ಒಂದೇ ಒಂದು ಪ್ರಶ್ನೆ ನಂದು, ಆ ಸಮಯದಲ್ಲಿ ನಿಮಗೆ ಕೊರೋನಾ ಬರೋದಿಲ್ವಾ? 10:30 ರಿಂದ 1:30 ವರೆಗೆ ನೀವು OPDಯಲ್ಲಿ ಚಿಕಿತ್ಸೆ ಕೊಟ್ಟಾಗ ಕೊರೋನಾ ಬರೋದಿಲ್ವಾ? ಯಾಕೆ ಈ ರೀತಿ ಜನರನ್ನು ಭಯ ಪಡಿಸುವಂಥ ಕೆಲಸಕ್ಕೆ ಮುಂದಾಗಿದ್ದೀರಿ? ದಯವಿಟ್ಟು ಇದನ್ನು ನಿಲ್ಲಿಸಬೇಕು. ಎಲ್ಲ ಖಾಸಗಿ ವೈದ್ಯರು ಕೂಡ ಚಿಕಿತ್ಸೆಯನ್ನು ಕೊಡೋ ನಿಟ್ಟಿನಲ್ಲಿ ಕೂಡಲೇ ಕೆಲಸಕ್ಕೆ ಹಾಜರಾಗಿ ಜನರಿಗೆ ಒಂದು ಸೇವೆಯನ್ನು ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಆಗ್ರಹಿಸ್ತೇನೆ.